ನಾನೊಂದು ಮಾತು ಹೇಳ್ಬಿಡ್ತೀನಿ. ನಮ್ಮ ಇವ್ರಿಗೀಗ ಹೇಳಿದ್ರಲ್ಲ ಗುರು ಅವರು, ನನಗೆ ಲ್ಯಾಂಗ್ವೇಜ್ನ ಕರೆಕ್ಟ್ ಮಾಡ್ತಾ ಇದ್ದಿದ್ದು ಗುರು ಅವರೇ. ಇಡೀ ಅದರ ಭಾಷೆ ಡೈಲೆಕ್ಟ್ ಇದನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ, ಸೂಪರ್ವೈಸರ್ ಆಗೂ ಕೆಲಸ ಮಾಡಿದ್ದಾರೆ ಗುರು. ಹಾಗಾಗಿ ನನಗೆ ರಿಷಬ್ ಬಗ್ಗೆ ಭಯ ಇರಲಿಲ್ಲ, ಅವನ ಬಗ್ಗೆನೆ ಭಯ. ರಿಷಬ್ ಓಕೆ ಅಂದ್ರು ಅವನು ಓಕೆ ಅಂತಿರ್ಲಿಲ್ಲ. ಅವನೇನೋ ಒಂಥರ ಅನುಮಾನವಾಗಿ ನೋಡ್ತಾ ಇರೋ ನನ್ನ, ಓ ಇವನೇನು ಇವ್ನು ಸರಿಯಾಗಿ ನೋಡ್ತಿದ್ದಾನು ಹೇಳಿ ಸರಿ ಹೋಯ್ತಾ ಇಲ್ವೋ ಅಂತ ನಾನು ಇವನ್ ಕಟ್ ಅಂದ್ಮೇಲೆ ಅವನ ಮಕ್ಕ ನೋಡ್ತಾ ಇದ್ದೆ. ಹಂಗೆ ಇಲ್ಲಿ ನನ್ನ ವಿಷಯದಲ್ಲಿ ದೈವೇಚ್ಛೆ ಇರಲಿಲ್ಲ, ಗುರು ಇಚ್ಛೆ ಇತ್ತು. ಥ್ಯಾಂಕ್ ಯು ಗುರು, ನೀನ್ ನನ್ನ ಕರೆಕ್ಟ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ನಾನು ಇದ್ರ ಬಗ್ಗೆ ಹೇಳಿದ್ದೆ ಮುಂಚೆನು ಕೂಡ, ಒಂದು ನಮ್ಮ ಮಣ್ಣಿನ ಕತೆ, ಒಂದು ಕನ್ನಡದ ಕಲ್ಚರ್ನ ಹೇಳುವಂಥದ್ದು, ಆ್ಯಂಡ್ ಅದು ಎಷ್ಟು ರೀಜನಲ್ ಇದೆ ಅಷ್ಟು ಯೂನಿವರ್ಸಲ್ಲೂ ಕೂಡ ಅಷ್ಟೇ. ಈ ಸಿನಿಮಾಗೆ ಒಂದು ಸರಿಯಾದ ಒಂದು ಅರ್ಥ ಸಿಗೋದು ಅಥವಾ ಇದಕ್ಕೆ ನಮಗೊಂದು ಸಾರ್ಥಕತೆ ಅನ್ನೋದು ಕನ್ನಡದಲ್ಲಿ ಇದು ಎಲ್ಲ ಕಡೆಗೆ ಹೋಗಬೇಕು ಅಂತ. ಪ್ಯಾನ್ ಇಂಡಿಯಾ ಅಂತಂದರೆ ನೀವು ಡಬ್ಬಿಂಗಾಗಿ ಬೇರೆ ಬೇರೆ ಭಾಷೆಗಳಿಗೆ ಹೋಗೋದನ್ನ ಪ್ಯಾನ್ ಇಂಡಿಯಾ ಅಂತ ಹೇಳ್ತಾರೆ ಅಂತ. ಇನ್ಫ್ಯಾಕ್ಟ್ ಇದು ವರ್ಲ್ಡ್ ವೈಡ್ ಎಟ್ ಎ ಟೈಮ್ ರಿಲೀಸ್ ಮಾಡಿದ್ದೀವಿ. ಈಗ ಬೇರೆ ಭಾಷೆಯ ಸಿನಿಮಾಗಳು ಕನ್ನಡಕ್ಕೆಲ್ಲ ಡಬ್ ಮಾಡ್ತಾರೆ. ಡಬ್ ಮಾಡಿದ ನಾನು ನೋಡಿದೆ, 4 ಸ್ಕ್ರೀನ್ ಹಾಕಿದ್ರು ಇಲ್ಲಿ ಬೆಂಗಳೂರಲ್ಲಿ. ಅದಕ್ಕೆ ಹೆಸರೊಂದು ಪ್ಯಾನ್ ಇಂಡಿಯಾ ಅಂತ ಆಗ್ಬಿಟ್ರೆ ಆಗಲ್ಲ, ತಲುಪಬೇಕದು ನಮ್ಗೆ. ಅವ್ರದ್ದು ಏನು ಕನ್ನಡ ಭಾಷೆಯಲ್ಲಿ ರಿಲೀಸ್ ಮಾಡಿದಾರಲ್ಲ, ಅದಕ್ಕಿಂತ ಹೆಚ್ಚು ಥಿಯೇಟರ್ಗಳು ನಾವು ಚೆನ್ನೈಲಿ ರಿಲೀಸ್ ಮಾಡಿದ್ದೀವಿ ಕನ್ನಡದಲ್ಲೇ. ಆ್ಯಂಡ್ ಅದು ಅಷ್ಟು ಹೌಸ್ಫುಲ್ ಹೋಗಿದೆ. ಸೊ ತುಂಬ ಅದ್ಭುತ ರೆಸ್ಪಾನ್ಸ್ ಬರ್ತಾ ಇದೆ. ಅಲ್ಲಿನ ಫಿಲ್ಮ್ ಇಂಡಸ್ಟ್ರಿಯವರು ಕೂಡ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ ಫೋನ್ ಮಾಡಿ. ಸೊ ನನ್ನ ಪ್ರಕಾರ ನಮ್ಮ ಭಾಷೆಯಲ್ಲೇ ಸಿನಿಮಾ ಪ್ರಪಂಚದಾದ್ಯಂತ ತಲುಪೋದು ತುಂಬ ಮುಖ್ಯ. ಒಂದು ಸಿನಿಮಾದ ವ್ಯಾಲ್ಯೂ ಆ್ಯಡ್ ಆಗುತ್ತೆ ಅಲ್ಲಿ ಅಂತ ಅನ್ಕೊಳ್ತೀನಿ. ರಿಷಬ್ ಸರ್, ಇವತ್ತು ಪ್ರತಿಯೊಬ್ರು ಸಹ ಕೊನೆಯ 10 ನಿಮಿಷದ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ರಮ್ಯಾ ಅವರು. ಲಾಸ್ಟ್ 10 ನಿಮಿಷ ತುಂಬಾ ಮೆಸ್ಮರೈಸಿಂಗ್ ಆಗಿ. ನಿಮ್ ಫೇವರೇಟ್ ಅವರು? ಹೌದು, ಎಲ್ರೂ ಫೇವರೇಟ್ ಸಹ. ಸೊ ಆ ಒಂದು 10 ನಿಮಿಷ ನಿಮ್ಗೆ ಆ ಪರಕಾಯ ಪ್ರವೇಶ ಮಾಡುವಂತದ್ದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್? ಅದ್ರ ಬಗ್ಗೆ ಈಗ ಜಸ್ಟ್ ಗುರು ಹೇಳಿದ್ದಾರೆ ಅಂದ್ರೆ ಈ ಸಿನಿಮಾ ಬರೀದೇ ಇರುವಂತ ಪೋರ್ಷನ್ ಅದು. ಸೊ ಅದ್ರ ಬಗ್ಗೆ ಯಾರಿಗೂ ಗೊತ್ತು ಇರಲಿಲ್ಲ. ಇನ್ಫ್ಯಾಕ್ಟ್ ಅರವಿಂದಂಗೆ ಸಿನಿಮಾಟೋಗ್ರಫಿ ಮಾಡಬೇಕಾದ್ರೆ ಆ ಪೋರ್ಷನ್ ನಾವು ಏನು ಶೂಟ್ ಮಾಡ್ತೀವಂತ ಅವನಿಗೂ ಗೊತ್ತಿರಲಿಲ್ಲ. ಫೈಟ್ ಮಾಸ್ಟರ್ ಬಂದಿದ್ರು, ಫೈಟ್ ಮಾಸ್ಟರ್ಗೂ ಗೊತ್ತಿರಲಿಲ್ಲ. ಸೊ ನಾನು ಬನ್ನಿ ಆಗುತ್ತೆ ಬನ್ನಿ ಮಾಡೋಣ ಅಂತ ಹೇಳ್ತಾ ಇದ್ದೆ. ಒಳಗಿನ ಆಕ್ಷನ್ ಸೀಕ್ವೆನ್ಸ್ಗಳನ್ನ ಒಂದಷ್ಟು ವಿಶ್ವಲ್ ಸ್ಥಳದಲ್ಲಿ ಇತ್ತು ನನಗೆ, ಹೇಗೆ ಬರುತ್ತೆ ಇದು ಅಂತ ಅನ್ಕೊಂಡು. ಸೊ ಎಕ್ಸಾಕ್ಟ್ ಶಾಟ್ ಶೂಟ್ ಮಾಡಿದ್ವಿ ಆ್ಯಂಡ್ ಆಗಿದ್ದು ಕೂಡ ಅದು. ಅಂದರೆ ಅದನ್ನು ಬರೆದೂ ಇಲ್ಲ, ಅದು ತುಂಬ ಡಿಸ್ಕಷನ್ ಆಗಿಲ್ಲ, ಇಟ್ ಜಸ್ಟ್ ಹ್ಯಾಪನ್. ನಮ್ಮ ನೆಲದ ಸಿನಿಮಾ, ನಮ್ಮ ಸಂಸ್ಕೃತಿಯ ಸಿನಿಮಾ ನೀವು ಮಾಡ್ತಾನೆ ಹೋಗ್ತೀವಿ ಅಂತ ಹೇಳಿದ್ರಿ. ಸೊ ಬೆಂಗಳೂರು ಕರಗದ ಬಗ್ಗೆ ಏನಾದರೂ ಸಿನಿಮಾ ಮಾಡೋ ಐಡಿಯಾ ನಿಮ್ಗಾಗ್ಲಿ, ಇಲ್ಲ ಹೊಂಬಾಳೆ ಫಿಲಮ್ಸ್ಗಾಗ್ಲಿ, ಇಲ್ಲ KRG ಸ್ಟುಡಿಯೋಗಾಗ್ಲಿ ಇದೆಯಾ? ಅಂದ್ರೆ ಅದ್ರ ಬಗ್ಗೆ ಇನ್ನೂ ಗೊತ್ತಾಗ್ಬೇಕು, ಈಗಷ್ಟೇ ಗೊತ್ತಾಗ್ತಿದೆ ನಮ್ಗೆಲ್ಲ. ನಾನೊಂದು 20 ಇಯರ್ಸ್ ಆಯ್ತು ಬೆಂಗಳೂರು ಬಂದು, ಆ ಲೆಕ್ಕಕ್ಕೆ ಯಂಗ್ ಬಾಯ್ ನಾನೀಗ ಬೆಂಗಳೂರಿಗೆ. ಸೊ ಇನ್ನೂ ಸ್ವಲ್ಪ ಮೆಚುರಿಟಿ ಬರಬೇಕು ನನಗೆ. ಹಾಗೇನಿಲ್ಲ, ಮೂಲ ಬೆಂಗಳೂರನ್ನ ತಿಳಿದಂಥವರು ಕರಗದ ಹಿಂದಿರುವಂತಹ ಎಲ್ಲ ವಿಚಾರಗಳನ್ನ, ಅದು ಕೂಡ ನೀವು ಇವತ್ತು ಹಳ್ಳಿ ಬಗ್ಗೆ ಮಾತಾಡ್ತೀವಿ, ಬೆಂಗಳೂರು ಅಂತ ಸಿಟಿಲಿ ಇವತ್ತು ಕರಗ ಎಷ್ಟು ಅದ್ಭುತವಾಗಿ ನಡೆಯುತ್ತೆ, ಅದ್ರ ಹಿಂದಿರುವ ನಂಬಿಕೆ ಆಚರಣೆ, ಅದಕ್ಕೆ ನಂಬಿದಂಥ ಜನರು. ನಾನು ರೀಸೆಂಟ್ ಆಗಿ ಒಂದ್ಸಲ ಹೋಗಿದ್ದೆ, ಇಲ್ಲಿವರೆಗೂ ನೋಡೇ ಇರಲಿಲ್ಲ. ತುಂಬಾ ಖುಷಿ ಆಯ್ತು ಅಂದ್ರೆ ನಮ್ಮಲ್ಲಿ ದೈವಗಳನ್ನ ನಾವು ಎಷ್ಟು ಶ್ರೇಷ್ಠವಾಗಿ ನೋಡ್ತೀವಿ, ಎಷ್ಟು ಪೂಜನೀಯವಾಗಿ ನೋಡ್ತೀವಿ, ಅಷ್ಟೇ ಭಕ್ತಿ ಅಲ್ಲಿ ಬರುತ್ತೆ ನಿಮಗೆ ಕರಗಕ್ಕೆ ಹೋದ್ರೆ. ಸೊ ಅದು ಯಾರಾದರೂ ತುಂಬಾ ಆಳವಾಗಿ ತಿಳಿದಿರೋರು, ಗೊತ್ತಿರೋರು, ಬೆಂಗಳೂರು ಬೇಸ್ಡ್ ಆಗಿರೋರು, ಇಲ್ಲೇ ಹುಟ್ಟಿ ಬೆಳೆದಂಥವ್ರು, ಎಲ್ಲಿಂದ ಶುರುವಾಯಿತು ಅನ್ನೋದೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಮಾಡಬೇಕಾಗಿರೋದು. ನನ್ನ ಕತೆಗಳಲ್ಲಿ ಅಂತ ವಿಚಾರ ಬಂತಂದ್ರೆ ಖಂಡಿತವಾಗ್ಲೂ ಮಾಡ್ತೀನಿ. ರಿಷಬ್, ಆ 20 ಮಿನಿಟ್ಸ್ ಅಂದ್ರೆ ಸಿನಿಮಾದ ಕ್ಲೈಮ್ಯಾಕ್ಸ್ ಅಲ್ಲಿ ದೈವದ ರೀತಿಯಾಗಿ ಕಾಣಿಸ್ಕೊಳ್ಳೋದಂತ, ದೈವದ ರೀತಿಯಾಗಿ ನಡೆಯುವಂತ ಸೀನ್ಗಳೆಲ್ಲ ಬರುತ್ತೆ, ಅದು ಅಷ್ಟು ಈಸಿ ಅಲ್ಲ ಮಾಡೋದು. ಅಂದ್ರೆ ನೀವು ಅದೇ ಮಣ್ಣವ್ರು ಅಥವಾ ಅದೇ ಊರವ್ರು ಆಗಿದ್ರು ಕೂಡ ಅಷ್ಟು ಈಸಿ ಅಲ್ಲ ಮಾಡುವಂಥದ್ದು. ನೀವು ಅದಕ್ಕೋಸ್ಕರ ಅಂತ ನೀವು ಸ್ಟಡಿ ಮಾಡಿದ್ರಾ ಅಥವಾ ಹೇಗೆ, ಅಥವಾ ವಿಜುವಲ್ಸ್ ಗಳನ್ನು ನೋಡಿದ್ರಾ ಹೇಗೆ ಅನ್ನೋದು? ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದು ಕೂತ್ಕೊಳ್ತೀವಿ ಅಷ್ಟೇ. ಇದು ಸುಮಾರು ಕೊಡಿಸಿದಾಳೆ ಪ್ರಗತಿ ನನಗೆ. ಹೌದು, ಅಂದ್ರೆ ಸುಮಾರು ಕೊಡಿಸಿದಾಳೆ ಪ್ರಗತಿ. ಸೊ ನಾನೇ ಹಠ ಮಾಡಿ ಈ ಸಲ ನಂಗೆ ಲುಂಗಿ ಬೇಕಂತ ಕೇಳಿದ್ದು. ಅದೇ ಊರಲ್ಲಿ ಹೀಗೆ ಇರ್ತೀವಿ, ಶೂಟಿಂಗ್ ಆಗ್ಬೇಕಾದ್ರೆ ಹಿಂಗೆ ಇರ್ತಿದ್ದೆ. ಸೊ ಇದು 1 ವರ್ಷದಿಂದ ಕಂಪ್ಲೀಟ್ ನಾವು ಶಿವ ಅನ್ನೋ ಕಾಡ್ಬಿಟ್ಟು ಶಿವನಾಗಿ ಲುಂಗಿ ಉಟ್ಕೊಂಡೇ ತಿರ್ತಾ ಇದ್ದೆ ನಾನು. ಸೊ ಡೈರೆಕ್ಷನ್ ಹಾಗೆ ಮಾಡಿದ್ರಿಂದ ಅದೇ ಹಂಗೆ ಒಂಥರ ಕಂಫರ್ಟ್ಲೆಸ್ ಬಂತು,